ಇದು ಬಿಎನ್ಯು 2021 ಕ್ವೆಶ್ಚನ್ ಪೇಪರ್ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಇದು ಒಂದ್ ಸ್ವಲ್ಪ ಡಿಫರೆಂಟ್ ಆಗಿರೋ ಕ್ವೆಶ್ಚನ್. ಈ ವರ್ಷ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಯಾರು ಮಾಡ್ಲಿಕ್ಕಿರಲ್ಲ, ಆದ್ರೂ ನಾವು ಮಾಡೋಣ. ಎಷ್ಟೋರ್ ಸೆಲ್ಸ್ ಟೀಶರ್ಟ್ಸ್ ದ ಆವರೇಜ್ ಸೆಲ್ಲಿಂಗ್ ಪ್ರೈಸ್ ಈಸ್ 15 ರುಪೀಸ್. ಸೆಲ್ಲಿಂಗ್ ಪ್ರೈಸ್ ಈಸ್ 15 ರುಪೀಸ್. ನೆಕ್ಸ್ಟ್ ದ ಆವರೇಜ್ ವೇರಿಯಬಲ್ ಕಾಸ್ಟ್ ಈಸ್ 9 ರುಪೀಸ್. ವೇರಿಯಬಲ್ ಕಾಸ್ಟ್ ಈಸ್ 9 ರುಪೀಸ್. Thus, every time the store sells t-shirts and it has 6 rupees remaining after it pays manufacturer. This 6 rupees referred as a unique contribution. ಅವನು ಏನ್ ಹೇಳಿದ್ರು 12, 15 - 9 ಅಂತ 6 ಬರುತ್ತೆ, ಅದನ್ನ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಅದರದ್ದೇನು ಅವಶ್ಯಕತೆ ಇಲ್ಲ. ಏನೇನ್ ಕೇಳಿದಾನೆ ಅಂತ ಹೇಳಿದ್ರೆ, ಸಪೋಸ್ ದ ಫಿಕ್ಸ್ಡ್ ಕಾಸ್ಟ್ ಆಪರೇಟಿಂಗ್ ಸ್ಟೋರ್ ಇಟ್ ಆಪರೇಟ್ಸ್ ಎಕ್ಸ್ಪೆನ್ಸ್ ಇಸ್ 1 lakh ಪರ್ ಇಯರ್, ಫೈಂಡ್ ಔಟ್ ಬ್ರೇಕ್ ಇವನ್ ಪಾಯಿಂಟ್. ಸೊ ಫಸ್ಟ್ ಕ್ವಶನ್, ಫಿಕ್ಸ್ಡ್ ಕಾಸ್ಟ್ 1 lakh ರುಪೀಸ್ ಇದ್ದಾಗ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟು ಅಂತ ಕ್ವಶನ್ ಕೇಳಿದ. ಎರಡನೇ ಕ್ವಶನ್, ಇಫ್ ದ ಓನರ್ ಡಿಸೈರ್ಡ್ ಎ ಪ್ರಾಫಿಟ್ ಆಫ್ 25,000, ವಾಟ್ ವಿಲ್ ಬಿ ದ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಅಂತ ಹೇಳಿದ. ಹಾಗಾದ್ರೆ ಪ್ರಾಫಿಟ್ 25,000 ಇದ್ದಾಗ, ಓಕೆನಾ, ಪ್ರಾಫಿಟ್ 25 ಇದ್ದಾಗ ನಮಗೆ ಸೇಲ್ಸ್ ಎಷ್ಟು ಅಂತ ಕೇಳಿದ. ನೆಕ್ಸ್ಟ್, ಇಫ್ ಫಿಕ್ಸ್ ಕಾಸ್ಟ್ ರೋಸ್ 1,10,000 ರುಪೀಸ್, ವಾಟ್ ಈಸ್ ದ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ವಾಲ್ಯೂಮ್ ವುಡ್ ಬಿ ಅಂತ ಹೇಳಿದ. ಅಂದ್ರೆ ಫಿಕ್ಸ್ ಕಾಸ್ಟ್ 1,10,000 ರುಪೀಸ್ ಆದಾಗ ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ ರುಪೀಸ್ ಎರಡು ಎಷ್ಟು. ಆವರೇಜ್ ಸೆಲ್ಲಿಂಗ್ ಪ್ರೈಸ್ ರೋಸ್ 16, ವಾಟ್ ಈಸ್ ದ ಬ್ರೇಕ್ ಇವನ್ ಪಾಯಿಂಟ್. ನೋಡಿ, ಸೆಲ್ಲಿಂಗ್ ಪ್ರೈಸ್ 15 ಇರೋದು 16 ರೂಪಾಯಿ ಆದಾಗ ಹ್ಯಾಪಿ ಅಂತ ಮೂರು ಕ್ವಶನ್ಸ್ ಕೇಳಿದ. ಈ ಮೂರು ಕ್ವಶನ್ಸ್ ಪಟ್ಟ 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 ಅಂತ ಆನ್ಸರ್ ಹೇಳ. ಈಗ ಫಸ್ಟ್ ಕ್ವಶನ್ಗೆ, ಇಫ್ ಫಿಕ್ಸ್ಡ್ ಕಾಸ್ಟ್ ಈಸ್ 1 lakh, ಇಫ್ ಫಿಕ್ಸ್ಡ್ ಕಾಸ್ಟ್ ಈಸ್ 1 lakh rupees, ಇಫ್ ಫಿಕ್ಸ್ಡ್ ಕಾಸ್ಟ್ ಈಸ್ 1 lakh rupees, ಫಸ್ಟ್ ನಾವೇನ್ ಮಾಡಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಮಾಡ್ಕೋಣ. ಹೆಂಗ್ ಮಾಡೋದು ಅಂದ್ರೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಈಗ 1 lakh rupees ಫಿಕ್ಸ್ಡ್ ಕಾಸ್ಟ್, 15 ರುಪೀಸ್ ಸೆಲ್ಲಿಂಗ್ ಪ್ರೈಸ್, 9 ರುಪೀಸ್ ವೇರಿಯಬಲ್. ಹಾಗಾದ್ರೆ 1 lakh ಡಿವೈಡೆಡ್ ಬೈ 6 ರುಪೀಸ್ ಆದಾಗ, 1 lakh ಡಿವೈಡೆಡ್ ಬೈ 6 ರುಪೀಸ್ ಆಗಿದ್ದಾಗ, 1 lakh ಡಿವೈಡೆಡ್ ಬೈ 6 ಈಸ್ 16,667 ಅಂತ ಹೇಳ್ಬೋದು. 16,667. ಸಪೋಸ್ ಇದನ್ನೇ ನಾವು ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಅಲ್ಲಿ ಮಾಡಿದ್ರೆ ವೆರಿ ಸಿಂಪಲ್, 16,666.666 ಏನ್ ಬರುತ್ತೆ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 15 ರೂಪಾಯಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2,50,000 ರುಪೀಸ್ ಆನ್ಸರ್ ಬರುತ್ತೆ. ಅಲ್ಲಿಗೆ ನೀವು 16,667 ಯೂನಿಟ್ ಮಾರಬೇಕು, ನೋ ಪ್ರಾಫಿಟ್ ನೋ ಲಾಸ್ಗೆ. ರುಪೀಸ್ ಅಲ್ಲಾದ್ರೆ 2,50,000 ರೂಪಾಯಿ ಅಷ್ಟು ಮಾರಿದ್ರೆ ಗೂಡ್ಸ್ ಅನ್ನ ನಿಮಗೆ ನೋ ಪ್ರಾಫಿಟ್ ನೋ ಲಾಸ್ ಬರುತ್ತೆ. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ಎರಡನೇ ಕ್ವಶನ್ಗೆ ಆನ್ಸರ್, 25,000 ರೂಪಾಯಿ ಪ್ರಾಫಿಟ್ ಬೇಕಾದ್ರೆ ಸೇಲ್ಸ್ ಎಷ್ಟು ಬೇಕು ಅಂತ ಕೇಳಿದ್ದಾನೆ. ಹಾಗಾದ್ರೆ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ, ಅಥವಾ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಈಗ ನಮಗೆ ಫಿಕ್ಸ್ಡ್ ಕಾಸ್ಟ್ 1 lakh ಇದೆ ಅಂತ ಅನ್ಕೋಣ. 25,000 ರೂಪಾಯಿ ಪ್ರಾಫಿಟ್ ಬೇಕು, ಸೆಲ್ಲಿಂಗ್ ಪ್ರೈಸ್ 15, ವೇರಿಯಬಲ್ ಕಾಸ್ಟ್ 9. ಈಗ 1,25,000 ಡಿವೈಡೆಡ್ ಬೈ 6 ಮಾಡಿದ್ರೆ ನಮಗೆ 20,833 ಯೂನಿಟ್ಸ್ ಬರುತ್ತೆ. ಇದನ್ನೇ ಮಲ್ಟಿಪ್ಲೈಡ್ ಬೈ 15 ರುಪೀಸ್ ಸೆಲ್ಲಿಂಗ್ ಪ್ರೈಸ್ ಆದ್ರೆ 3 lakh
12,500 rupees ಅಷ್ಟು ಗೂಡ್ಸ್ ಅನ್ನ ಮಾರ್ಬೇಕಾಗುತ್ತೆ. ಇದು ರುಪೀಸ್, ಇದು ಯೂನಿಟ್ಸ್. ಈಗ ಮೂರನೇ ಕ್ವಶನ್ ಇದ್ರೆ ಬರೋಣ. 100,000 ರೂಪಾಯಿ ಬ್ರೇಕ್ ಇವನ್ ಫಿಕ್ಸ್ ಕಾಸ್ಟ್ ಇದ್ದಾಗ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸಿ ಬ್ರೇಕ್ ಇವನ್ ಪಾಯಿಂಟ್ ಇಫ್ ಫಿಕ್ಸ್ ಕಾಸ್ಟ್ ಈಸ್ 110,000 rupees. ಈಗ ಬ್ರೇಕ್ ಇವನ್ ಪಾಯಿಂಟ್ ಇಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. 110,000 ಡಿವೈಡೆಡ್ ಬೈ 15 - 9. 110,000 ಡಿವೈಡೆಡ್ ಬೈ 6 ಮಾಡಿದ್ರೆ ನಮಗೆ 18,333 rupees 33 units ಬರುತ್ತೆ. ಇದನ್ನ ಮಲ್ಟಿಪ್ಲೈಡ್ ಬೈ 15 rupees ಮಾಡಿದ್ರೆ ನಮಗೆ ಸೇಲ್ಸ್ ಇನ್ ರುಪೀಸ್ ಅಲ್ಲಿ ಬರುತ್ತೆ 2,75,000. ಇದು ರುಪೀಸ್ ಅಲ್ಲಿ, ಇದು ಯೂನಿಟ್ಸ್ ಅಲ್ಲಿ ಆಗುತ್ತೆ. ಓಕೆನಾ? ಲಾಸ್ಟ್ ಕ್ವಶನ್ ಆನ್ಸರ್, ಸಪೋಸ್ 16 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆದ್ರೆ ಬ್ರೇಕ್ ಈವನ್ ಪಾಯಿಂಟ್ ಎಷ್ಟು? ನೋಡಿ, 15 ರೂಪಾಯಿ ಸೇಲ್ಸ್ ಪರ್ ಯೂನಿಟ್ ಆಗಿದ್ದಾಗ ನೀವು ಬರೀ 16,667 units ಮಾಡಿದ್ರೆ ಬೇಗನೆ ಪ್ರಾಫಿಟ್ ಬರುತ್ತೆ. ಆದ್ರೆ ಅದೇ ಸೆಲ್ಲಿಂಗ್ ಪ್ರೈಸ್ 16 ರೂಪಾಯಿ ಇನ್ಕ್ರೀಸ್ ಆಗುತ್ತೆ, ಆಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ನೋಡಿ, 100,000 ಫಿಕ್ಸ್ ಕಾಸ್ಟ್ ಇದ್ದಾಗ, 16 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಇದ್ದಾಗ, 9 ರೂಪಾಯಿಯೇ ವೇರಿಯಬಲ್ ಕಾಸ್ಟ್ ಇದ್ದಾಗ, ಆಗ 100,000 ಡಿವೈಡೆಡ್ ಬೈ 7, ಆಗ ನೀವು 14,286 units ಮಾರ್ಬೇಕಾಗುತ್ತೆ. ಇದನ್ನ 16 ರೂಪಾಯಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 2,28,571 rupees ಗೂಡ್ಸ್ ಅನ್ನ ಮಾರ್ಬೇಕಾಗುತ್ತೆ. ಇದು 5 ಮಾರ್ಕ್ಸ್ಗೆ ಸ್ವಲ್ಪ ಜಾಸ್ತಿನೇ ಆಯ್ತು. ಏನು ಮಾಡೋಕ್ಕಾಗಲ್ಲ, ಹೆಂಗ್ ಸಿಕ್ಕಿದ್ರೆ ಹೆಂಗ್ ಕೇಳ್ತಾರೆ, ಹೆಂಗ್ ಸಿಕ್ಕಿದ್ರು ನಾವು ಹೆಂಗೆ ಮಾಡಬೇಕು ಅಂತ ಅರ್ಥ ಮಾಡ್ಕೊಡ್ತೀವಿ.